नमस्कार 9 AM बिग ब्रेकिंग स्वागत नानु नविता जैन हेगिदे कर्फ्यू इल्लद भानुवार हेगिदे बेंगलूरु हेगिदे प्रवासी ताणगळु मॉल सिनेमा होटेल न्यूज 18 रियालिटी चेक एदु वीकेंड टेंशन कर्फ्यू इल्लद मोदल वीकेंड भानुवार इवत्तु जन कोरोना भय इल्लदे ओडाटवन्न माड्ता इद्दारे अनेक कडेगळल्ली ओडाटवन्न माड्ता इरोदन्न नावीग नोड्ता इद्दीवि अदे रीतियागि केलवु कडेगळल्ली जन मनेयिंद होरगे बरोदक्के भयपडता इद्दारे हेदर्ता इद्दारे मारुकट्टे बस निल्दाणगळल्ली एंदिनंते जनजीवन केलवु कडेगळल्ली इदे एल्ला कडेगळल्लू कूड इल्ला अन्नोदन्न नावु नोडबेकागुत्ते एल्ला कडे बस सेरि वाहनगळु संचार माड्ता इदे ಆದ್ರೆ ಜನ ಮನೆಯಿಂದ ಹೊರಬರೋದಕ್ಕೆ ಕೆಲವು ಕಡೆಗಳಲ್ಲಿ ಹೆದರ್ತಾ ಇದ್ದಾರೆ ಅಂಗಡಿ ಮುಂಗಟ್ಟುಗಳು ಹೋಟೆಲ್ಗಳು ಓಪನ್ ಆಗಿದೆ ನ್ಯೂಸ್ 18 ಕನ್ನಡದಲ್ಲಿ ರಿಯಾಲಿಟಿ ಚೆಕ್ ಮುಖಾಂತರ ಹೇಗಿದೆ ಇಡಿ ಕರ್ನಾಟಕದ ಪರಿಸ್ಥಿತಿ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ಎಲ್ಲಾ ಕಡೆ ವೀಕೆಂಡ್ ಕರ್ಫ್ಯೂ ರಿಮೂವ್ ಆದರೂ ಕೂಡ ಭಾನುವಾರದ ದಿನ ಯಾವ ರೀತಿಯಾಗಿದೆ ಜನ ಯಾವ ರೀತಿಯಾಗಿ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರಾ ಇಲ್ವಾ ಎಂದಿನಂತೆ ಜನಸಂಚಾರ ಇದೆಯಾ ವಾಹನಗಳ ಓಡಾಟ ಇದೆಯಾ ಸಂಪೂರ್ಣವಾದ ಮಾಹಿತಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ಕೊಡ್ತಾ ಇದೀವಿ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಎಂದಿನಂತೆ ಜನಜೀವನ ಇದೆ ಜನರ ಓಡಾಟ ಇದೆ ವಾಹನ ಸಂಚಾರ ಇದೆ ಇನ್ನು ಮಾರುಕಟ್ಟೆಯಲ್ಲೂ ಕೂಡ ಜನ ಇದ್ದಾರೆ ರೈಲ್ವೆ ಸ್ಟೇಷನ್ ಗಳಲ್ಲಿ ಜನ ಶಾರೀರಿಕ ಅಂತರ ಇಲ್ಲದೆ ಓಡಾಡ್ತಾ ಇದ್ದಾರೆ ಆರೋಗ್ಯ ಸಿಬ್ಬಂದಿ ಇದ್ದರೂ ಡೋಂಟ್ ಕೇರ್ ಅನ್ನುವ ಮಟ್ಟಕ್ಕೆ ಓಡಾಡ್ತಿದ್ದಾರೆ ಇನ್ನು ಕೊರೋನಾ ಲೆಕ್ಕವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೋಡಿ ನಿನ್ನೆಯ ಕೇಸ್ ಎಷ್ಟಿದೆ 42,470 ಪ್ರಕರಣಗಳು ಒಂದೇ ದಿನ ದಾಖಲಾಗಿದೆ ಇಡಿ ರಾಜ್ಯದಾದ್ಯಂತ 35,140 ಜನ ಡಿಸ್ಚಾರ್ಜ್ ಆಗಿದ್ದಾರೆ 26 ಮಂದಿ ಇದೇ ಒಂದು ಕೊರೋನಾಕ್ಕೆ ಸಂಬಂಧಪಟ್ಟ ಹಾಗೆ ಸಾವನ್ನಪ್ಪಿದ್ದಾರೆ 330,447 ಆಕ್ಟಿವ್ ಕೇಸಸ್ ಕೂಡ ಇನ್ನು ಇರೋದನ್ನ ನಾವು ಗಮನಿಸಬಹುದು